ಬೆಂಗಳೂರು ಫಸ್ಟ್ ಗೆ ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ಎರಡೆರಡು ಸಂಸಾರಗಳಿಂದ ಬದುಕು ಭಾರ. ಮಗಳ ಮದುವೆ ಮಾಡಲು ಹಣದ ಬರ. ಮಕ್ಕಳನ್ನ ಕೊಂದು ತಾನು ಇಹಲೋಕ ತ್ಯಜಿಸಿದ ತಂದೆ. ಪಿಎಫ್ ಉಳಿಸುವ ನೆಪದಲ್ಲಿ ಅಧಿಕಾರಿಗಳ ಕೈಚಳಕ. ನೂರಾರು ಕಾರ್ಮಿಕರಿಗೆ ಹಣ ನೀಡದೆ ಧೋಖಾ. ಕಚೇರಿಗೆ ಮುತ್ತಿಗೆ ಹಾಕಿ ನೌಕರರ ರೋಷಾವೇಶ. ಜಗಳ ಬಿಡಿಸಲು ಹೋಗಿದ್ದೆ ತಪ್ಪಾಯಿತು. ಮಧ್ಯ ತಲೆ ಹಾಕಿದ ಬಾಡಿಗೆದಾರನ ಪ್ರಾಣಕ್ಕೆ ಕುತ್ತು. ಹಂತಕನಿಗೆ ಬಿದ್ದು ಆಳಿಗೊಂಡೇಟು. ಅತ್ತ ರೈತರ ಹೊಟ್ಟೆಗೂ ತಣ್ಣೀರು. ಇತ್ತ ಗ್ರಾಹಕರಿಗೂ ಕಣ್ಣೀರು. ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳದ್ದೇ ದರ್ಬಾರು. ಕೃತಕ ಭಾವದಿಂದ ಈರುಳ್ಳಿ ಬೆಳ್ಳುಳ್ಳಿ ಬೆಲೆ ಭಲೆ ಚೋರು. ಸದ್ಯಕ್ಕಂತೂ ತಪ್ಪಲ ಮೈಸೂರು ರಸ್ತೆ ಟ್ರಾಫಿಕ್ ಟೆನ್ಷನ್. ಡಿಸೆಂಬರ್ಗೆ ಪೂರ್ಣಗೊಳಿಸಲು ಮೇಯರ್ ಡೆಡ್ಲೈನ್. ಕಾಮಗಾರಿ ಬಗ್ಗೆ ಬಿಬಿಎಂಪಿಯಲ್ಲೇ ಕನ್ಫ್ಯೂಷನ್. ಸಂಸಾರ ಬಲು ದುಸ್ತರ ಅನ್ನೋ ಮಾತಿದೆ. ಇದು ಗೊತ್ತಿದ್ರೂ ಕೂಡ ಕೆಲವರು ಎರಡೆರಡು ಸಂಸಾರಗಳನ್ನ ಕತ್ತಿಗೆ ತೂಗ್ಯ ಹಾಕೊಂಡು ನರಳಾಡ್ತಾ ಇರ್ತಾರೆ. ಇದು ಅಂಥದ್ದೇ ವಿಚಿತ್ರ, ಅಷ್ಟೇ ದಾರುಣ ಸ್ಟೋರಿ. ಮಕ್ಕಳನ್ನ ಎತ್ಕೊಂಡಿರೋ ಈತ ಧರ್ಮಲಿಂಗಂ. ಇಬ್ಬರು ಹೆಂಡಿರ ಮುತ್ತಿನ ಕಂಡ. ಈ ಫೋಟೋದಲ್ಲಿರುವ ಮಕ್ಕಳು ಎರಡನೇ ಹೆಂಡತಿ ತೇಜಸ್ವಿನಿಗೆ ಜನಿಸಿದವರು. ಆದರೆ ಧರ್ಮಲಿಂಗಂ ತನ್ನ ಮಕ್ಕಳನ್ನೇ ನಿರ್ದಯವಾಗಿ ಕೊಂದು ತಾನು ನೇಣಿಗೆ ಕೊರಳೊಡ್ಡಿದ್ದಾನೆ. ಇದಕ್ಕೆ ಕಾರಣ ಹಣಕಾಸಿನ ಮುಗ್ಗಟ್ಟು. ನಾನು ಎಲ್ಲೂ ಹೋಗ್ತಾ ಇರಲಿಲ್ಲ, ಅವ್ರನ್ನ ಬಿಟ್ಬಿಟ್ಟು ಯಾವಾಗ್ಲೂ ಜೊತೆಗೆ ಇರ್ತಾ ಇದ್ದೆ. ಎಲ್ಲಾರು ಸೇರಿತಪ್ಪ, ಮದುವೆ ಕರೆದ್ವಿ, ಎಲ್ಲಾರನ್ನ ಕರ್ಕೊಂಡು ಹೋದ್ರು. ದೊಡ್ಡಬಳ್ಳಾಪುರಕ್ಕೆ ಹೋಗಕ್ ಮಾತ್ರ ಅವ್ರು ಬರಲಿಲ್ಲ. ಆ ಹುಡುಗಿ ಲವ್ ಮ್ಯಾರೇಜ್ ಮಾಡ್ಕೊಂಬಿಟ್ಟವಳೆ, 3 ವರ್ಷ ಆಗೋಯ್ತು. ಅದಕ್ಕೆ ಅವ್ರ ಮನೆಗೆ ನಾನು ಬರಲ್ಲ, ನೀವೇ ಹೋಗಿ ಕರೀರಿ ಅಂತಂದ್ರು. ಸರಿ, ನಾವು ಹೋಗಿ ಕರಿಯಲ್ಲ, ಫೋನ್ ಮಾಡ್ಬಿಡ್ತೀನಿ ಅಂತಂದ್ರೆ ಬೇಡ ಬೇಡ, ನೀನು ಹೋಗಿ ಮದುವೆಗೆ ಕರಿ ಹಂಗಂತ ಅಂತ ಇದ್ರು. ಮೊದಲ ಪತ್ನಿ ಮಹೇಶ್ವರಿಗೆ 3 ಹೆಣ್ಣು ಮಕ್ಕಳು. ಅದರಲ್ಲಿ ಮೊದಲ ಮಗಳ ಮದುವೆ ನಾಳೆ ನಿಶ್ಚಯವಾಗಿತ್ತು. ಆದರೆ ಹಣಕಾಸಿನ ತೊಂದರೆಗೆ ಸಿಲುಕಿದ್ದ ಧರ್ಮಲಿಂಗಂ ದುಡ್ಡಿಗಾಗಿ ಹಲವರಿಗೆ ಮೊರೆ ಹೋಗಿದ್ದ. ಕೊನೆ ಗಳಿಗೆಯವರೆಗೂ ಹಣ ಸಿಗದಿದ್ದರಿಂದ ನೊಂದ ಧರ್ಮಲಿಂಗಂ ನಿನ್ನೆ ರಾತ್ರಿ ಹೆಂಡತಿಯನ್ನ ಬಲವಂತದಿಂದ ಊರಿಗೆ ಕಳುಹಿಸಿ ಮಕ್ಕಳೊಂದಿಗೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಹೋಗ್ತೀವಿ ಬನ್ರಿ, ನೀವೆಲ್ಲ ಮಂಗಳವಾರ ಹೆಣ್ಣು ಕಳಿಸ್ಕೊಡ್ತೀವಿ. ಸೋಮವಾರ ಇವತ್ತು ನೈಟು ಹೆಣ್ಣು ಕಳಿಸ್ಕೊಟ್ಟು ನಾಳೆ ನಾವೆಲ್ಲ ಹೋಗೋದು. ಇವತ್ತು ಹೆಣ್ಣನ್ನು ಕಳಿಸ್ಕೊಬಿಡೋದು, ನಾಳೆ ಮದುವೆ. ಇವತ್ತು ನಾವೆಲ್ಲ ಹೋಗ್ಬೇಕಾಯ್ತು, ಇಲ್ಲಿ ಬರಬೇಕಾಗಿತ್ತು. ಏನು ಕರೆದು ಈ ಥರ ಮಾಡ್ಕೊಂಡ್ರು ಅಂತ ನನಗೆ ಗೊತ್ತೇ ಇಲ್ಲ. ಮೂಲತಃ ಸೇಲಂನವರಾದ ಧರ್ಮಲಿಂಗಂ 12 ವರ್ಷಗಳ ಹಿಂದೆ ಯಲಹಂಕದ ಚೌಡೇಶ್ವರಿ ನಗರಕ್ಕೆ ಬಂದು ನೆಲೆಸಿದ್ರು. ಮೊದಲನೇ ಹೆಂಡತಿ ಮಹೇಶ್ವರಿಗೆ ಗಂಡು ಮಕ್ಕಳಾಗದ ಕಾರಣ ತೇಜಸ್ವಿನಿ ಜೊತೆ ಮದುವೆಯಾಗಿದ್ರು. ದುರಂತ ಅಂದ್ರೆ 3 ತಿಂಗಳ ಹಿಂದೆ ತೇಜಸ್ವಿನಿ ಸಹ ಆತ್ಮಹತ್ಯೆಗೆ ಶರಣಾಗಿದ್ರು. ಇದೀಗ ಆಕೆಯ 3 ಮಕ್ಕಳೊಂದಿಗೆ ಧರ್ಮಲಿಂಗಂ ಬಾರದ ಲೋಕಕ್ಕೆ ಹೋಗಿದ್ದಾರೆ. ನಾಗೇಂದ್ರ ಬಾಬು, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಕಾರ್ಮಿಕರು ಕಷ್ಟಕಾಲಕ್ಕೆ ಇರಲಿ ಅಂತ ಹಣ ಉಳಿಸಿ ಪಿಎಫ್ ಉಳಿತಾಯ ಯೋಜನೆಯಲ್ಲಿ ತೊಡಗಿಸ್ತಾರೆ. ಆದರೆ ಪಿಎಫ್ ಕಟ್ಟೋ ನೆಪದಲ್ಲಿ ಕಂಪನಿಯೊಂದು ಹಣವನ್ನು ನುಂಗಿ ನೀರು ಕುಡಿದ್ರೆ? ಅಂತಹ 420 ಕಂಪನಿಗೆ ಇವತ್ತು ಉದ್ಯೋಗಿಗಳು ಬಿಸಿ ಮುಟ್ಟಿಸಿದ್ರು. ಇದು ಬೆಂಗಳೂರಿನ ಕೆಆರ್ ರಸ್ತೆಯಲ್ಲಿರುವ ಕ್ರಿಯೇಟಿವ್ ಫಿಡಿಲಿಟಿ ಮ್ಯಾನೇಜ್ಮೆಂಟ್ ಅನ್ನೋ ಸಂಸ್ಥೆ. ಇದು ಮಾಲಿನ್ಯ ನಿಯಂತ್ರಣ ಮಂಡಳಿ, ಬೆಮೆಲ್, ಬೆಂಗಳೂರು ಡೈರಿ ಹೀಗೆ ಪ್ರಖ್ಯಾತ ಸಂಸ್ಥೆಗಳಿಗೆ ಮಾನವ ಸಂಪನ್ಮೂಲ ಒದಗಿಸುವ ಏಜೆನ್ಸಿ. ಈ ಸಂಸ್ಥೆ ಮೂಲಕ ಕೆಲಸಕ್ಕೆ ಸೇರಿದ ಉದ್ಯೋಗಿಗಳು ಇಂದು ಮಧ್ಯಾಹ್ನ ಕಂಪನಿಗೆ ಮುತ್ತಿಗೆ ಹಾಕಿದ್ರು. 4 ವರ್ಷಗಳಿಂದ ತಾವು ಕಟ್ಟಿದ ಪಿಎಫ್ ಹಣ ಕೊಡಿ ಅಂತ ಗಲಾಟೆ ಮಾಡಿದ್ರು.
ಕ್ರಿಯೇಟಿವ್ ಫಿಡೆಲಿಟಿ ಮ್ಯಾನೇಜ್ಮೆಂಟ್ನ ಡೈರೆಕ್ಟರ್ ಜಯಶ್ರೀ ಹಾಗೂ ಪರಮಶಿವಯ್ಯ ಕಳೆದ 4 ವರ್ಷಗಳಿಂದ ಉದ್ಯೋಗಿಗಳ ಪಿಎಫ್ ಸರಿಯಾಗಿ ಕಟ್ಟಿಲ್ಲ ಅಷ್ಟೇ ಅಲ್ಲ ಲೆಕ್ಕ ಕೇಳಿದ ಉದ್ಯೋಗಿಗಳಿಗೆ ಪಿಎಫ್ ಆಫೀಸ್ನಿಂದಲೇ ತಪ್ಪು ಲೆಕ್ಕ ಬರ್ತಿದೆ ಅಂತ ಸುಳ್ಳು ಹೇಳಿ ಕಳಿಸಿದ್ದಾರೆ ಇದಕ್ಕಿದ್ದಂತೆ ಬಸವನಗುಡಿಯಲ್ಲಿದ್ದ ಆಫೀಸ್ ಖಾಲಿ ಮಾಡಿ ಕೆಆರ್ ರಸ್ತೆಯಲ್ಲಿ ಗುಟ್ಟಾಗಿ ಕಚೇರಿ ತೆರೆದಿದ್ರು ಹಣಕ್ಕಾಗಿ ಅಲೆದು ಬೇಸತ್ತ ಉದ್ಯೋಗಿಗಳು ಇಂದು ಒಟ್ಟಾಗಿ ಬಂದು ಹಣ ಕೇಳಿದ್ರು ನಾವು ಕ್ರಿಯೇಟಿವ್ ಸೇರಿ 3 ವರ್ಷ ಆಗೈತೆ 3 ವರ್ಷದಿಂದ ಅವರು ಹಿಡಿದಿರೋ ದುಡ್ಡಲ್ಲಿ ನಮಗೆ ಬಂದಿರೋ ಅಮೌಂಟ್ 13000 ರೂಪಾಯಿ ಬಂದೈತೆ ನಾವು ನಮ್ಮ ಮಕ್ಕಳಿಗೋಸ್ಕರ ಎಜುಕೇಶನ್ ಗೆ ಅದಕ್ಕೆ ಇದಕ್ಕೆ ಆಗುತ್ತೆ ಅಂತ ನಾವು ಬಡವರಿಗೆ ನಾವು ತುಂಬಾ ಬಡವರು ನಾವೇನು ಸ್ವಂತ ಮನೆ ಕಟ್ಟಕೊಂಡಿಲ್ಲ ಬಿಲ್ಡಿಂಗ್ ಅಲ್ಲಿಲ್ಲ ಆ ಪಿಎಫ್ ದುಡ್ಡು ನಮ್ದು ಅಷ್ಟು ಅಮೌಂಟ್ ಬರಲಿಲ್ಲ ಅಂತಂದ್ರೆ ನಾವು ಸುಮ್ಮನೆ ಉದ್ಯೋಗಿಗಳು ಆಫೀಸ್ ಗೆ ನುಗ್ಗಿದ ವೇಳೆ ಪರಮಶಿವಯ್ಯ ತಲೆಮರೆಸಿಕೊಂಡ್ರು ಡೈರೆಕ್ಟರ್ ಆಗಿರುವ ಜಯಶ್ರೀ ತಾವು ಸರಿಯಾಗಿ ಹಣ ಕಟ್ಟಿದ್ದೇವೆ ಪಿಎಫ್ ಆಫೀಸೇ ಸರಿಯಿಲ್ಲ ಸರಿ ಲೆಕ್ಕ ಕೊಟ್ರೆ ಹಣ ಸೆಟಲ್ ಮಾಡ್ತೇವೆ ಅಂತೆಲ್ಲ ತಿಪ್ಪೆ ಸಾರಿಸೋ ಪ್ರಯತ್ನ ಮಾಡಿದ್ರು ಎಲ್ಲ ಸೆಟಲ್ ಮಾಡ್ಕೊಂಡಿದ್ದಾರೆ ಇವಾಗ ಯಾರು ನಮ್ಮ ಕಾಂಟ್ರಾಕ್ಟ್ ಕ್ಲೋಸ್ ಆದಾಗಿಂದ ಇದ್ದಾರೆ ಅವರು ಸೆಟಲ್ ಮಾಡ್ತಾ ಇದೀವಿ 1 ಬೈ 1 ಪಿಎಫ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಇವತ್ತು ಸಬ್ಮಿಟ್ ಮಾಡಿದ್ರೆ ಅದು 2-3 ತಿಂಗಳು ಆಗುತ್ತೆ ನಾನು ಏನು ಮಾಡಕಾಗುತ್ತೆ ಉದ್ಯೋಗಿಗಳು ಕಚೇರಿಗೆ ಬರುವ ಮೊದಲೇ ಹಾಜರಿದ್ದ ಪೊಲೀಸರು ಪ್ರತಿಭಟನಾಕಾರರನ್ನ ಬನಶಂಕರಿ ಪೊಲೀಸ್ ಠಾಣೆಗೆ ಕರೆದೊಯ್ದರು ಒಟ್ಟಾರೆ ಕಷ್ಟಪಟ್ಟು ದುಡಿದು ಕೂಡಿಟ್ಟ ಹಣವನ್ನ ಬಿಡಿಸಿಕೊಳ್ಳಲು ಈಗ ಈ ಬಡ ಕಾರ್ಮಿಕರು ಹೋರಾಟದ ಹಾದಿ ತೊಳೆದಿದ್ದಾರೆ ರಜನಿ ಎಂಜಿ ಸುವರ್ಣ ನ್ಯೂಸ್ 24/7 ಬೆಂಗಳೂರು ಬೆಂಗಳೂರಿನಲ್ಲಿ ಎರಡನೇ ಬಾರಿಗೆ ರೈತ ಶಕ್ತಿ ಮೇಳೈಸಿದೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ರೈತರು ಸಿಲಿಕಾನ್ ನಗರಿಯಲ್ಲಿ ಧರಣಿ ಆರಂಭಿಸಿದ್ದಾರೆ ವಿಶೇಷ ಅಂದ್ರೆ ರೈತರು ರೊಟ್ಟಿಗಳನ್ನು ತಮ್ಮೊಂದಿಗೆ ಬುತ್ತಿ ತಂದು ಸಂಸಾರ ಸಮೇತ ಪ್ರತಿಭಟನೆ ಮಾಡುತ್ತಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ರೈತರ ಅಬ್ಬರ ಜೋರಾಗಿತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯದ ನಾನಾ ಭಾಗಗಳಿಂದ ಬಂದ ಸಾವಿರಾರು ರೈತರು ಫ್ರೀಡಂ ಪಾರ್ಕ್ನಲ್ಲಿ ಇವತ್ತಿನಿಂದ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದಾರೆ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ರಾಜ್ಯ ಕೃಷಿ ಕೂಲಿ ಕಾರ್ಮಿಕರ ಸಂಘಗಳ ನೇತೃತ್ವದಲ್ಲಿ ಈ ಧರಣಿ ನಡೀತಾ ಇದೆ ಬಗರ್ ಹುಕುಂ ಸಾಗುವಳಿದಾರರಿಗೆ ಭೂಮಿ ಹಕ್ಕುಪತ್ರ ಮನೆರಹಿತ ರೈತರಿಗೆ ನಿವೇಶನ ಕೃಷಿ ಭೂಮಿ ಸ್ವಾಧೀನ ಕೈಬಿಡೋದು ಆದಿವಾಸಿಗಳ ಭೂಮಿ ಸಕ್ರಮ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಬಗರುಕುಂ ಸಾಗುವಳಿದಾರರು 16 ಲಕ್ಷ ಜನ ಇದ್ದಾರೆ 16 ಲಕ್ಷ ಜನಕ್ಕೆ ಹಕ್ಕುಪತ್ರ ಕೊಡ್ತೀವಿ ಅಂತ ಅವರೇ ಹೇಳ್ಕೊಂಡಿದ್ರು ಸುಮಾರು 10-15 ವರ್ಷದಿಂದ ಹಕ್ಕುಪತ್ರ ಯಾರು ಉಳುಮೆ ಮಾಡ್ತಾಯಿದ್ರು ಬಿಜೆಪಿ ಇದು ಬಗರುಕುಂ ಸಾಗುವಳಿದಾರರಿಗೆ ಅವ್ರು ಹಕ್ಕುಪತ್ರ ಕೊಡ್ತಾ ಇಲ್ಲ ಈ ಸರ್ಕಾರ ಬಂದ ಮೇಲೆ 12,35,000 ಜನ ಅರ್ಜಿಗಳನ್ನು ರಿಜೆಕ್ಟ್ ಮಾಡಿದ್ದಾರೆ ತಿರಸ್ಕಾರ ಮಾಡಿದ್ದಾರೆ ಅಂದರೆ ಬಡವರಿಗೆ ದ್ರೋಹ ಮಾಡ್ತಕ್ಕಂಥ ಈ ಸರ್ಕಾರ ಮಾಡಿದೆ ನಾವು ಅವರಿಗೆ ಹಕ್ಕುಪತ್ರ ಕೊಡಬೇಕು ಕಾನೂನಿಗೆ ರೆವಿನ್ಯೂ ಕಾನೂನಿಗೆ ತಿದ್ದುಪಡಿ ತರಬೇಕು ಅಂತಕ್ಕಂಥ ಮುಖ್ಯವಾದ ಬೇಡಿಕೆಯನ್ನು ನಾವು ಕೇಳ್ತಾ ಇದ್ದೀವಿ ಅನಿರ್ದಿಷ್ಟ ಕಾಲ ಅಂತೀವಿ ಸಮಸ್ಯೆ ಬಗೆಹರಿಸುವವರೆಗೂ ನಾವು ಇಲ್ಲಿಗೆ ಧರಣಿ ಕೂಡ್ತಾ ಇದ್ದೀವಿ ರಾಜ್ಯದಾದ್ಯಂತ 16 ಲಕ್ಷಕ್ಕೂ ಹೆಚ್ಚು ಬಗರ್ ಹುಕುಂ ಸಾಗುವಳಿದಾರರು ಸಂಕಷ್ಟದಲ್ಲಿದ್ದಾರೆ ಅದರಲ್ಲೂ ಶಿವಮೊಗ್ಗ ಬೀದರ್ ಗುಲ್ಬರ್ಗಾ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಬಗರ್ ಹುಕುಂ ರೈತರು ಹೆಚ್ಚಾಗಿದ್ದು ಹಕ್ಕುಪತ್ರ ನಿವೇಶನಗಳು ಇಲ್ಲದೆ ತೊಂದರೆಯಲ್ಲಿದ್ದಾರೆ ಆದರೆ ಸರ್ಕಾರ ಮಾತ್ರ ರೈತರ ಅರ್ಜಿಗಳನ್ನು ತಿರಸ್ಕರಿಸ್ತಾ ಇರೋದು ರೈತರನ್ನ ಕೆರಳಿಸಿದೆ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಎರಡೂ ಸಂಘಟನೆಗಳು ರಾಜಸಮಿತಿ ಕರೆ ಮೇರೆಗೆ ಈ ಒಂದು ಅನಿರ್ದಿಷ್ಟ ಧರಣಿ ಮಾಡ್ತಾ ಇದ್ದೀವಿ ಈ ಒಂದು ನಮ್ಮ ಬೇಡಿಕೆ ಈಡೇರುವವರೆಗೂ ಉಗುರು ಹಕ್ಕಂ ಸಾಗುವಳಿ ಚೀಟಿನೂ ನೀಡಬೇಕು ಹಾಗೆ ಮನೆ ಮತ್ತು ನಿವೇಶನ ಎರಡನ್ನು ನೀಡುವವರೆಗೂ ಈ ಒಂದು ಅನಿರ್ದಿಷ್ಟ ನಡೀತಾ ಇದೆ ಈ ಒಂದು ಹೋರಾಟದಲ್ಲಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕೃಷಿ ಕೂಲಿಕಾರರ ಸಂಘ ಎರಡು ಸಂಘಟನೆಗಳು ಜಯಶೀಲರಾಗಿ ನಾವು ಮತ್ತೆ ಇಲ್ಲಿಂದ ಹೊರಡ್ತೀವಿ ಉತ್ತರ ಕರ್ನಾಟಕದ ರೈತರು ಜೋಳದ ರೊಟ್ಟಿಗಳನ್ನು ಬುತ್ತಿ ತಂದು ಕುಟುಂಬದವರೊಂದಿಗೆ ಧರಣಿಯಲ್ಲಿ ಪಾಲ್ಗೊಂಡಿರೋದು ಪ್ರತಿಭಟನೆಯ ವಿಶೇಷ ಇನ್ನು ರೈತರ ಮತ್ತೊಂದು ಬೃಹತ್ ತಂಡ ನಾಳೆ ನಗರಕ್ಕೆ ಬರಲಿದ್ದು ಬರ ಪರಿಹಾರ ಹಂಚಿಕೆ ತಾರತಮ್ಯ ವಿರೋಧಿಸಿ ಪ್ರತ್ಯೇಕವಾಗಿ ಪ್ರತಿಭಟನೆ ನಡೆಸಲಿದ್ದಾರೆ ಮಸೂದ್ ಸುವರ್ಣ ನ್ಯೂಸ್ 24/7 ಬೆಂಗಳೂರು ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ